ಲಯನ್ಸ್ ಕ್ಲಬ್ ಕಾವೂರು ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸೋಮವಾರ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಲಯನ್ಸ್ ಕ್ಲಬ್ ಕಾವೂರು ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸೋಮವಾರ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಲಯನ್ ಸುಜಾತಾ ಶೆಟ್ಟಿ ಪ್ರಾರ್ಥನೆಗೈದರ. ನಂಬುದು ನಿನ್ನನೇ ದುಂಬು ಸುಗೀಪುವೆ, ಕೈ ಮುಗಿದು ಸಾರಾ ಸುಲ್ಮೆ ಸಂದವೇ. ನಂಬುದು ನಿನ್ನನೇ ದುಂಬು ಸುಗೀಪುವೆ, ಕೈ ಮುಗಿದು ಸಾರಾ ಸುಲ್ಮೆ ಸಂದವೇ. ತುಳುವೆರೇ ನಾಡುಡು ಮಧುರುದಾ ಬೂಡುಡು, ತುಳುವೆರೇ ನಾಡುಡು ಮಧುರುದಾ ಬೂಡುಡು. ಬೆಳಗುನ ಸ್ವಾಮಿ ಕಾಪುಯೇ, ನಂಬುದು ನಿನ್ನನೇ ದುಂಬು ಸುಗೀಪುವೇ, ಕೈ ಮುಗಿದು ಸಾರಾ ಸುಲ್ಮೆ ಸಂದವೇ. ಈ ವೇಳೆ ಲಯನ್ ಲೂಯಿಸ್ ರೋಡ್ರಿಗಸ್ ಧ್ವಜವಂದನೆ ನೆರವೇರಿಸಿದರು. ಧ್ವಜವಂದನೆ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ, ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನೂ ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗೃತಿಕತೆಯಿಂದ ನಿರ್ವಹಿಸುತ್ತಾನೋ ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ. ಲಯನ್ ರೊನಾಲ್ಡ್ ಲಯನ್ಸ್ ನೀತಿ ಸಂಹಿತೆ ಬೋಧಿಸಿದರು. ಫೇತ್ ಇನ್ ದಿ ವರ್ತಿನೆಸ್ ಆಫ್ ಮೈ ವೊಕೇಶನ್ ಬೈ ಇಂಡಸ್ಟ್ರಿಯಸ್ ಅಪ್ಲಿಕೇಶನ್ ಟು ದ ಎಂಡ್ ದಟ್ ಐ ಮೇ ಮೆರಿಟ್ ಎ ರೆಪ್ಯುಟೇಷನ್ ಆಫ್ ಕ್ವಾಲಿಟಿ ಆಫ್ ಸರ್ವಿಸ್ ಟು ಸೀಕ್ ಸಕ್ಸೆಸ್ ಆ್ಯಂಡ್ ಟು ಡಿಮಾಂಡ್ ಆಲ್ ಫೇರ್ ರೆಮ್ಯುನರೇಷನ್ of profit as my just due, but to accept no profit or success at the price of my own self-respect lost because of unfair advantage taken or because of questionable acts on my part. To remember that in building up my business, it is not necessary to tear down others, to be loyal to my clients and customers and true to myself. Whenever a doubt arises as to the right or ethics of my position or action towards others, to resolve such doubt. ಈ ವೇಳೆ ಲಯನ್ಸ್ ಕ್ಲಬ್ ಕಾವೂರಿನ ಅಧ್ಯಕ್ಷರಾದ ಲಯನ್ ಸತೀಶ್ ಕುಮಾರ್ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದರು. ಇಂದು ನಮ್ಮ ಕಾವೂರು ಸಂಸ್ಥೆಗೆ ಸುದಿನ. ನಮ್ಮ ಕಾವೂರು ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಲು ಆಗಮಿಸಿರುವ ನಮ್ಮ ನೆಚ್ಚಿನ ಲಯನ್ ವಿಜಯ ವಿಷ್ಣುಮಯ್ಯ ಹಾಗೂ ಅವರ ಪತ್ನಿ ಸೀಮಾಮಯ್ಯ ಅವರನ್ನು ಆರ್ಥಿಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ವೇಳೆ ಲಯನ್ ಮೋಹನ್ ದಾಸ್ ಶೆಟ್ಟಿ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪರಿಚಯ ನೆರವೇರಿಸಿದರು. ಅಧ್ಯಕ್ಷರಾದಂತಹ ಲಯನ್ ನಿತ್ಯಾನಂದ ಶೆಟ್ರು ಇವರ ಬಗ್ಗೆ ಗುರುಪುರ ಮರಂಕರಿಯ ಶ್ರೀ ಆನಂದ್ ಶೆಟ್ಟಿ ಮತ್ತು ವರ್ಕಾಡಿ ವಜ್ರಾವತ್ ಶೆಟ್ಟಿಯವರ ಸುಪುತ್ರರಾದ ನಿತ್ಯಾನಂದ ಶೆಟ್ಟಿ ಇವರು ಬಾಲ್ಯದಲ್ಲಿ ತಮ್ಮ ಶಿಕ್ಷಣವನ್ನು ಪುತ್ತೂರು ಫಿಲೋಮಿನಾ ಕಾಲೇಜಿನಲ್ಲಿ ಪೂರೈಸಿ ತದನಂತರ ಉನ್ನತ ಶಿಕ್ಷಣವನ್ನು ಹೈದರಾಬಾದ್ನ ಒಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಪೂರೈಸಿ ನಮ್ಮ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯೆ ಬೆಳ್ಳಿಪಾಡಿ ಸ್ವರೂಪ ಶೆಟ್ಟಿಯವರನ್ನು ವರಿಸಿರುತ್ತಾರೆ. ಅದೇ ರೀತಿ ನಮ್ಮ ಕ್ಲಬ್ನ ಕಾರ್ಯದರ್ಶಿಯಾಗಿ ಸೋಹನ್ ಆಳ್ವ ಮಲ್ಲೂರು. ಈಗ ನಮ್ಮ ಕ್ಲಬ್ಬಿನ ಈ ವರ್ಷದ ಟ್ರೆಜರರ್, ನೀವು ಇಡೀ ಜಿಲ್ಲೆಯೇ ತಿಳಿದಂತಹ ಓರ್ವ ಹಿರಿಯ ಲಯನ್ ದಯಾನಂದ ಶೆಟ್ಟಿ ಕಡಮಿಲಗುತ್ತು. ಲಯನ್ ಭಾಗೇಶ್ವರಿ ಶೆಟ್ಟಿ ಪದಕ್ರಮ ಅಧಿಕಾರಿಗಳ ಪರಿಚಯ ನೆರವೇರಿಸಿದರು. ಹಿಸ್ ಎಕಾಲೆಟ್ಸ್ ಆರ್ ಮೆನಿ, ಸಚ್ ಆಸ್ ದ ಲಯನ್ಸ್ ಕಲಾಭೂಷಣ್, ದ ಲಯನ್ ಸದಸ್ಯತ್ವ ಧುರೀಣ, ದ ಲಯನ್ ಲೀಡರ್ ಆಫ್ ದ ಇಯರ್ ಆ್ಯಂಡ್ ಲೀಡರ್ಶಿಪ್ ಚಾಂಪಿಯನ್ ಅವಾರ್ಡ್ಸ್. Mr. Maya has donned many eminent positions in lionism, such as Region Chairperson of Region 4, the Chief Coordinator for District Governor Program, Cabinet Secretary under the governorship of PDG Ronald Gomes sir, and also the Chief Public Relations Officer. Happily married to the lovely lady, the charming
Seemamayya and blessed with the talented child Vedantmayya. Ladies and gentlemen, please join me in welcoming and honoring Mr. Vijay Vishnumayya, a man whose vision, dedication and service continue to inspire us all. ಈ ವೇಳೆ ಪದಗ್ರಹಣಾಧಿಕಾರಿಗಳಾದ ಲಯನ್ ವಿಜಯ ವಿಷ್ಣುಮಯ್ಯ ಅವರು ನೂತನ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. 44 ವರ್ಷಗಳ ಇತಿಹಾಸ ಇರುವ ಕ್ಲಬ್ ಲಯನ್ಸ್ ಕ್ಲಬ್ ಕಾವೂರು ತುಂಬ ಹೆಮ್ಮೆಯ ವಿಷಯ. ಲಯನ್ಸ್ ಕ್ಲಬ್ ಮಂಗಳೂರು ನನ್ನ ಮಾತೃ ಸಂಸ್ಥೆ, ಹುಟ್ಟು ಹಾಕಿಸಿದ ಸಂಸ್ಥೆ, ಪಿ ಡಿ ಜಿ ಸಂತೋಷ್ ಕುಮಾರ್ ಶಾಸ್ತ್ರಿ ಅವರು ಮಾಡಿದಂತಹ ಸಂಸ್ಥೆ ಇದು. ಫೀನಿಕ್ಸ್ ಅಂತ ಒಂದು ಹಕ್ಕಿ ಇದೆ, ಇದು ಯಾವತ್ತಿಗೂ ಬಿದ್ದಿತ್ತು ಸತ್ತಿತ್ತು ಇನ್ನು ಏಳುವುದಿಲ್ಲ ಅಂತ ಹೇಳುವ ಹೊತ್ತಿಗೆ ಪ್ರತಿ ಸಲ ವೆನೆವರ್ ದಿ ಪೀಪಲ್ ಥಿಂಕ್ ದಟ್ ದ ಟೈಮ್ ಆಫ್ ದಿಸ್ ಬರ್ಡ್ ಈಸ್ ಓವರ್ ಅದು ಯಾವಾಗಲೂ ಎದ್ದು ನಿಲ್ತದಂತೆ. ನಮ್ಮ ಲಯನ್ಸಿನ ಜೀವನದಲ್ಲಿ ಫೀನಿಕ್ಸ್ ಹಕ್ಕಿ ಅಂತ ಹೇಳಿಕೊಂಡು ಏನಾದರೂ ನಮಗೆ ನಿಮಗೆ ಏನಾದರೂ ಉದಾಹರಣೆ ಬೇಕಿದ್ರೆ ಅದೇ ಖಂಡಿತವಾಗಿ ಲಯನ್ಸ್ ಕ್ಲಬ್ ಕಾವೂರು. ಜೋರಾಗಿ ಚಪ್ಪಾಳೆ ಹೊಡಿಲೇಬೇಕು ಅವರಿಗೆ. 10, 13, 15 ವರ್ಷಗಳ ಹಿಂದೆ ನಮ್ಮಲ್ಲಿ ಯಾವುದೇ ಇರುವಂಥ ಮಾತುಗಳು ಏನಂತ ಹೇಳಿದರೆ ಕಾವೂರು ಕ್ಲಬ್ ಈ ಸಲ ಉರಿಯುವ ಚಾನ್ಸಸ್ ಉಂಡ ಅಂತ. ಸಾಧಾರಣ ನವಂಬರ್ ಡಿಸೆಂಬರ್ ತನಕ ಕಾವೂರು ಕ್ಲಬ್ ನಮಗೆ ಯಾವತ್ತಿಗೆ ಕಾಣ್ತಿರಲಿಲ್ಲ. ಡಿಸೆಂಬರ್ ನಂತರ ದೇರ್ ಇಸ್ ಒನ್ ವೆರಿ ಎನರ್ಜೆಟಿಕ್ ಮ್ಯಾನ್ ಆಲ್ ಆಫ್ ಎ ಸಡನ್ ಅಲಾಂಗ್ ವಿತ್ ಹಿಸ್ ಮೆಂಬರ್ಸ್ ಬೇಕಾದಂಥ ಝೋನ್ ಸೋಷಿಯಲ್ ಆಗಲಿ ಅಥವಾ ಪ್ರಾಂತೀಯ ಅಧ್ಯಕ್ಷರ ಭೇಟಿಯಾಗಲಿ ಅಥವಾ ಗವರ್ನರ್ನ ರಾಜ್ಯಪಾಲರ ಭೇಟಿಯಾಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವಂಥದ್ದು ಅಂತ ಕಾತುರತೆಯಿಂದ ನೋಡಿದಾಗ ಖಂಡಿತವಾಗಿಯೂ ಆ ಪ್ರತಿ ಹಂತದಲ್ಲಿಯೂ ಪ್ರತಿ ನಿತ್ಯ ಪ್ರತಿ ಕ್ಷಣದಲ್ಲಿಯೂ ಆ ಏಳುಗಳಿಗಿಂತ ಜಾಸ್ತಿ ಬೀಳುಗಳೊಟ್ಟಿಗೆ ಇದ್ದು ಬಿಟ್ಟು ತ್ರಿವಿಕ್ರಮ ಪರಾಕ್ರಮಿಯಂತೆ ಈ ಕ್ಲಬ್ಬನ್ನು ಇಷ್ಟು ಮೇಲಕ್ಕೆತ್ತುವಲ್ಲಿ ಶ್ರಮಪಟ್ಟ ದಯಾನಂದ ಶೆಟ್ಟರ ಹೆಸರು ನಾನು ಯಾವತ್ತಿಗೂ ಇಲ್ಲಿ ಹೇಳಲೇಬೇಕಾಗ್ತದೆ. ಇವತ್ತಿಗೂ ಕೂಡ ಅಧ್ಯಕ್ಷರಾಗಿ ಅವರು ಇನ್ನು ಎಷ್ಟೋ ಮೇಲಿನ ಹುದ್ದೆಗೆ ಹೋಗ್ಬೋದಿತ್ತು, ಆದರೂ ಕೂಡ ನನ್ನ ಕ್ಲಬ್ಬು ಮುಖ್ಯ ಅಂತ ಹೇಳಿಕೊಂಡು ಈ 10, 11 ವರ್ಷಗಳ ಹಿಂದಿನಿಂದ ಭಾಗೇಶ್ವರ ಶೆಟ್ಟಿ ಅವರ ನಾಯಕತ್ವ ಯಾವಾಗ ಶುರುವಾಯಿತು ಅದರ ನಂತರ ಮೋಹನ್ ದಾಸ್ ಶೆಟ್ಟಿ, ಮೋಹನ್ ದಾಸ್ ಕಿಲ್ಲೆ, ಅದರ ನಂತರ ನಿರಂತರವಾಗಿ ಬಂದಂಥ ನಾಯಕರುಗಳು ಯಾವ ರೀತಿಯಲ್ಲಿ ಈ ಕ್ಲಬ್ ಬೆಳೆಸಿತು ಅಂತ ಹೇಳಿದರೆ ನಮ್ಮ ಲಯನ್ಸ್ ಜಿಲ್ಲೆಯ ಪ್ರತಿಯೊಂದು ಮುಖ್ಯವಾಹಿನಿಯಲ್ಲಿ ಪ್ರತಿಯೊಂದು ಮುಖ್ಯ ಜವಾಬ್ದಾರಿಯಲ್ಲಿ ಈ ಕ್ಲಬ್ಬಿನ ಸದಸ್ಯರುಗಳು ಗುರುತಿಸಿಕೊಂಡಿರುವಂಥದ್ದು ಇವರ ಸಾಧನೆಗೆ ಒಂದು ಮೇರುಗಲ್ಲು ಅಂತ.
ನಂತರ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು. Accepting to be the president is not a small job. Once we accept it, it is my moral duty and service. It is not just service, it is a moral duty to fulfill. But when I say it's a social responsibility to help the community, it is for the needy. Sometimes, it's quite some time that I have been in the Lions fraternity. I have seen sometimes, staying in a lion is a different experience. But when you really get deeper, you see all kind of faces, the good, bad and ugly. We have a lot of good people here, but like you say, we don't need a police if there are no thieves. Otherwise everybody will be God here. So, ellavaru namge police beda. Hage. So, what we have decided, we had a BOD and these things, we are going to give emphasize, we are emphasizing about our club. ಈ ಸಂದರ್ಭ ಸಾಧಕರಾದ ಲಯನ್ ವಾಣಿ ಶೆಟ್ಟಿ ಅವರ ಪರಿಚಯವನ್ನು ಲಯನ್ ಸೋನಲ್ ಆಳ್ವ ನೆರವೇರಿಸಿದರು. ವಾಣಿ ಶೆಟ್ಟಿ ಅವರ ಸಾಹಿತ್ಯ ಬದುಕಿನ ಚಿತ್ರಣವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಲೇಖಕಿಯರ ಸಂಘ ಬೆಂಗಳೂರು ಇವರ ಸಂಯೋಜನೆಯಲ್ಲಿ ನನ್ನ ಕವಿತೆ ನನ್ನ ಹಾಡು ಎಂಬ ಸಾಕ್ಷ್ಯಚಿತ್ರ ನಿರ್ಮಿತವಾಗಿದೆ. ಉಡುಪಿಯಲ್ಲಿ ನಡೆದ ವಿಶ್ವ ಬಹುಭಾಷಾ ಕವಿ ಸಾಹಿತ್ಯ ಸಮ್ಮೇಳನ ಮಂಗಳೂರು ಬೆಳಗಾವಿ ಧಾರವಾಡ ಮಂಡ್ಯ ವಾಫಿ ಸಹಿತ ಕರ್ನಾಟಕ ಮಹಾರಾಷ್ಟ್ರದ ವಿವಿಧೆಡೆ ಜರುಗಿದ ಕವಿಗೋಷ್ಠಿಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ನಂತರ ಲಯನ್ ವಾಣಿ ಮೋಹನ್ ಶೆಟ್ಟಿ ಅವರನ್ನು ಲಯನ್ಸ್ ಕ್ಲಬ್ ಕಾವೂರು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ನಿರ್ಗಮನ ಅಧ್ಯಕ್ಷರಾದ ಲಯನ್ ಸತೀಶ್ ಶೆಟ್ಟಿ ಶುಭ ಹಾರೈಸಿ ಮಾತನಾಡಿದರು. ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರ ಅಣ್ಣ ದಯಾನಂದ್ ಶೆಟ್ಟಿ ಆಗಿರ್ಬೋದು, ಮೋಹನ್ ದಾಸ್ ಶೆಟ್ಟಿ, ರಘು ಸಾಲಿಯಾನ್, ಸುನೀಲ್, ನಾಗರಾಜ್ ಪಂಡಿತ್, ಲೂಯಿಸ್, ಎಲ್ಲರಿಗೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಎಲ್ಲರ ಸದಸ್ಯರ ಸಹಕಾರದಿಂದ ನಮ್ಮ ಸಂಸ್ಥೆಯು ಎಲ್ಲ ಸೇವಾ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಕಾರದಿಂದ ನಮ್ಮ ಸಂಸ್ಥೆ ಅತ್ಯುತ್ತಮವಾಗಿ ಸೇವಾ ಕಾರ್ಯಗಳೊಂದಿಗೆ ಮುನ್ನಡೆಸಿದ್ದೇವೆ ಎಂಬ ತೃಪ್ತಿ ನನಗಿದೆ. ಈ ಕಾರ್ಯಕ್ಕೆ ಎಲ್ಲರ ಸಹಕಾರ ಇದ್ದುದರಿಂದ ಮಾತ್ರ ಈ ಸಂಸ್ಥೆ ಇಷ್ಟು ಉನ್ನತ ಸ್ಥಾನಕ್ಕೆ ಮುಟ್ಟಲಿಕ್ಕೆ ಸಾಧ್ಯ. ಕಳೆದ ವರ್ಷ ನನ್ನ ಅವಧಿಯಲ್ಲಿ ಬಹಳಷ್ಟು ಶ್ರಮಿಸಿದ ನನ್ನ ತಂಗಿ ಸ್ವರೂಪ ಎಂ ಶೆಟ್ಟಿ ಹಾಗೂ ನನ್ನ ಪತ್ನಿ ಭಾಗೇಶ್ವರಿ ಶೆಟ್ಟಿ ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸಲು ಬಹಳ ಖುಷಿ ಪಡ್ತಾ ಇದೆ. ಮುಂದಿನ ವರ್ಷಕ್ಕೆ ನಮ್ಮ ಸಂಸ್ಥೆಯನ್ನು ಮುನ್ನಡೆಸಲಿರುವ ನನ್ನ ಆತ್ಮೀಯರಾದ ನಿತ್ಯಾನಂದ್ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಸೋನಾಳ್ವ ಹಾಗೂ ಕೋಶಾಧಿಕಾರಿ ದಯಾನಂದ್ ಶೆಟ್ಟಿ ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ಇಚ್ಛಪಡ್ತೇನೆ. ಈ ಸಂದರ್ಭ ಪದಗ್ರಹಣಾಧಿಕಾರಿಗಳಾದ ಲಯನ್ ವಿಜಯ ವಿಷ್ಣುಮಯ್ಯ ದಂಪತಿಗಳನ್ನು ಲಯನ್ಸ್ ಕ್ಲಬ್ ಕಾವೂರು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ರಾಜ್ಯಪಾಲರಾದ ಲಯನ್ ಭಾರತಿ ಬಿಎಂ, ಪ್ರಥಮ ರಾಜ್ಯಪಾಲರಾದ ಲಯನ್ ಕುಡ್ಪಿ ಅರವಿಂದ ಶೆಣೈ, ಮಾಜಿ ರಾಜ್ಯಪಾಲರಾದ ರೊನಾಲ್ಡ್ ಗೋಮ್ಸ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಲಯನ್ಸ್ ಕ್ಲಬ್ ಕಾವೂರು, ಇದಕ್ಕೆ ಒಂದು 44 ವರ್ಷ ಕಂಪ್ಲೀಟ್ ಆಗಿರ್ಬೋದು ಈಗ. ಆದರೆ ಈ ಕ್ಲಬ್ಬು ಅತ್ಯಂತ ಹಿರಿಯ ಕ್ಲಬ್ಬು. ಇದರ ಎಲ್ಲ ಸೀನಿಯರ್ ಸದಸ್ಯರು ಹಾಗೂ ಮತ್ತು ಬಂದಂಥ ಹಿರಿಯ ಕಿರಿಯ ಸದಸ್ಯರಿಗೆಲ್ಲರಿಗೂ ನಾನು ಫಸ್ಟ್ ಹೇಳಿಬಿಡ್ತೇನೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇನ್ನಮ್ಮ ದಯಾನಂದ ನಿಕಟಪೂರ್ವ ಅಧ್ಯಕ್ಷರು ಸತೀಶ್ ಶೆಟ್ಟಿಯವರು ಹೋದ ವರ್ಷ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. 34 ಮಂದಿಯನ್ನು ಇಟ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾಗಿ
ಅದು ಸಕ್ಸಸ್ ಆಗಬೇಕಾದ್ರೆ 15ನೇ ಪ್ಲೇಸಿನಲ್ಲಿ ಅವರು ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ಆದರೆ ನಮ್ಮ ಡಿಸ್ಟಿಕ್ಕಿನಲ್ಲಿ 119 ಕ್ಲಬ್ ಇರುವಾಗ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅಂತ ಭಾರಿ ಕಷ್ಟ. ಅದನ್ನೆಲ್ಲ ಗಮನಿಸಿ ಎಲ್ಲರಿಗೂ ಈಕ್ವಲ್ ಆಗಿ ಕೊಡೋದಕ್ಕಿಂತ ಹೀಗೆ ಗಣನೀಯವಾಗಿ ಕೊಟ್ಟರೆ ಒಳ್ಳೆಯದು ಅಂತ ಅನ್ನಿಸ್ತೆ ನನ್ನದರಲ್ಲಿ. ಇಫ್ ಇಟ್ ಆಲ್ ದೇರ್ ಇಸ್ ಒನ್ ಕ್ಲಬ್ ವಿಚ್ ಹ್ಯಾಸ್ ಅ ಸ್ಟ್ಯಾಂಡ್ ಅಲೋನ್ ನೇಮ್, ಇಟ್ಸ್ ಇನ್ ಮ್ಯಾಂಗ್ಳೂರ್, ಬಟ್ ದ ನೇಮ್ ಮ್ಯಾಂಗ್ಳೂರ್ ಇಸ್ ನಾಟ್ ಅಟ್ಯಾಚ್ ಟು ದ ಕ್ಲಬ್. ಇಟ್ ಈಸ್ ಲಯನ್ಸ್ ಕ್ಲಬ್ ಕಾವೂರ್, ಇಟ್ಸ್ ನಾಟ್ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ಕಾವೂರ್, ಇಟ್ ಈಸ್ ಲಯನ್ಸ್ ಕ್ಲಬ್ ಕಾವೂರ್. ಯಾಕೆಂದರೆ ಈಗ ಮಂಗಳೂರು ಪೇಟೆ ದೊಡ್ಡದಾಗಿದೆ, ಅದು ಕಾವೂರ್ ಅದರ ಒಳಗೆ ಬಂದಿದೆ. ಆದರೆ ಕ್ಲಬ್ ಆಗುವಾಗ ಅದು ಹೊರಗಿದ್ದ ಕಾರಣ ಮಂಗಳೂರಂದು ಅದಕ್ಕೆ ಆ್ಯಡ್ ಆಗಿರಲಿಲ್ಲ. ಸೊ ದಟ್ ಈಸ್ ಒನ್ ಯುನೀಕ್ ನೇಮ್ ದಟ್ ವಿಚ್ ಲಯನ್ಸ್ ಕ್ಲಬ್ ಕಾವೂರ್ ಹ್ಯಾಸ್ ರಿಟೈನ್ಡ್ ಫಾರ್ ಇಟ್ ಸೆಲ್ಫ್, ಬೀಯಿಂಗ್ ದ ಓನ್ಲಿ ಕ್ಲಬ್ ವಿಚ್ ಹ್ಯಾಸ್ ಎ ಸ್ಟ್ಯಾಂಡ್ ಅಲೋನ್ ನೇಮ್. ಐ ಕಾಂಪ್ಲಿಮೆಂಟ್ ದ ನ್ಯೂ ಟೀಮ್, ನಿತ್ಯಾನಂದ್ ಶೆಟ್ಟಿ, ಸೋಹನ್ ಆ್ಯಂಡ್ ಆಫ್ ಕೋರ್ಸ್ ಅವರ್ ಪಿತಾಮ ದಯಾನಂದ್ ಶೆಟ್ಟಿ, ಆಲ್ಸೋ ದ ಔಟ್ ಗೋಯಿಂಗ್ ಟೀಮ್ ಆಫ್ ಸತೀಶ್ ಶೆಟ್ಟಿ ಆ್ಯಂಡ್ ಇಸ್ ಟೀಮ್. ಒನ್ ವರ್ಡ್ ಅಬೌಟ್ ಸೋಹನ್. ಎ ಫ್ಯೂ ಇಯರ್ಸ್ ಬ್ಯಾಕ್ ವೆನ್ ವಿ ಹ್ಯಾಡ್ ಅ ಹೆಲ್ತ್ ಕ್ಯಾಂಪ್ ಇನ್ ಮೂಳೂರು, ಸೋಹನ್ ಹ್ಯಾಸ್ ಕೋಆಪರೇಟೆಡ್ ಸೋ ಮಚ್. ವಿ ಆಲ್ವೇಸ್ ರಿಮೆಂಬರ್ ಲಯನ್ ಅಯ್ಯರ್ ಆ್ಯಂಡ್ ಪುರುಷೋತ್ತಮ್ ಕೊಟ್ಟಾರಿ. ದೇ ವೆರ್ ರಿಯಲಿ, ವಿ ಹ್ಯಾವ್ ಸ್ಪೆಷಲಿ ವಿತ್ ಲಯನ್ ಅಯ್ಯರ್, ಐ ಹ್ಯಾವ್ ರಿಯಲಿ ಎಂಜಾಯ್ಡ್ ಇಸ್ ಕಂಪ್ಯಾನಿಯನ್ಶಿಪ್, ಸ್ಪೆಷಲಿ ವೆನ್ ದ ಗವರ್ನರ್ಸ್ ಇಸ್ ಟು ಕಮ್ ಆ್ಯಂಡ್ ದೇ ಇಸ್ ಟು ಫೆಲಿಸಿಟೇಟ್ ದೆಮ್ ಎಟ್ ಕಾವೂರ್ ಜಂಕ್ಷನ್. ಆ್ಯಂಡ್ ಲೇಟರ್ ಪುರುಷೋತ್ತಮ್ ಕೊಟ್ಟಾರಿ ಡ್ಯೂರಿಂಗ್ ಟೈಮ್ ಆಫ್ ಜೆ ಕೆ. ಐ ಹ್ಯಾಡ್ ಎ ಸೆಷನ್ ಆಫ್ ಹೌ ಟು ಟೈ. ಆಫ್ಟರ್ ದ್ಯಾಟ್ ವೆರ್ ಎವರ್ ಐ ಇಸ್ ಟು ಮೀಟ್ ಹಿಮ್, ಈ ಇಸ್ ಟು ಸ್ಮೈಲ್ ಆ್ಯಂಡ್ ಆಲ್ವೇಸ್ ಈಸ್ ಟು ಡೂ ಲೈಕ್ ದಿಸ್. ಹೀ ಈಸ್ ದಟ್ ಫ್ರೆಂಡ್ಶಿಪ್ ವಾಸ್ ಎಕ್ಸ್ಟ್ರಾಡ್ನರಿ. ಅಟ್ ದಿಸ್ ಟೈಮ್ ಐ ರಿಮೆಂಬರ್ ಬೋತ್ ಆಫ್ ದೆಮ್. ಆ್ಯಂಡ್ ಆಸ್ ಆಲ್ ವಿ ಹರ್ಡ್ ಅಬೌಟ್ ದಯಾನ್ನ. ಕೊನೆಯಲ್ಲಿ ಲಯನ್ ಸೋಹನ್ ಆಳ್ವ ಧನ್ಯವಾದ ವಿತ್ತರ. ಕಾವೂರು ಇದರ ಪದಗ್ರಹಣ ಕಾರ್ಯಕ್ರಮದ ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿದ ಲಯನ್ ವಿಜಯ ವಿಷ್ಣು ಮಲ್ಯ ಮತ್ತು ದಂಪತಿಗಳಿಗೆ ಲಯನ್ಸ್ ಕ್ಲಬ್ ಕಾವೂರಿನ ಪರವಾಗಿ ಧನ್ಯವಾದಗಳು.